ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಚಾಲನೆಯಲ್ಲಿದೆ ಕಳೆದ ಹಲವು ದಿನಗಳಿಂದ ಈ ಹೆಸರು ಬಹಳ ಮುಂಚೂಣಿಯಲ್ಲಿದೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮಹಿಳೆಯರು ಇರಬೇಕು ಅನ್ನೋ ಅಭಿಪ್ರಾಯವನ್ನ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಮಹಿಳೆಯರು ಯಾಕೆ ರಾಜ್ಯಾಧ್ಯಕ್ಷರಾಗಬಾರ್ದು ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗಳು ನಡೀತಾ ಇದೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಶಶಿಕಲಾ ಜೊಲ್ಲೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಇಲ್ಲ ಅದನ್ನು ರಾಜ್ಯಾಧ್ಯಕ್ಷರನ್ನು ಮಾಡುವಂಥ ಕಾರ್ಯ ನಮ್ಮ ಎಲ್ಲ ರಾಜ್ಯದ ಮುಖಂಡರು ಮತ್ತು ಕೇಂದ್ರದ ಮುಖಂಡರ ನೇತೃತ್ವದಲ್ಲಿ ಅದು ಕೂಡ ಆಗ್ತದೆ ಯಾರಾಗ್ತಾರೆ ಅನ್ನೋವಂಥದ್ದು ಅವರು ನಿರ್ಣಯ ಮಾಡ್ತಾರೆ ಯಾರೇ ಆದರೂ ಕೂಡ ನಾವೆಲ್ಲರೂ ಸೇರಿಕೊಂಡು ನಮ್ಮ ರಾಜ್ಯದ ಒಳಿತಿಗಾಗಿ ಮತ್ತು ನಮ್ಮ ರಾಜ್ಯದ ಸಂಘಟನೆ ಇರ್ಬೋದು ಮತ್ತೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ರಾಜ್ಯದಲ್ಲಿ ತನ್ನ ಚುಕ್ಕಾನಿಯನ್ನು ಹಾರಿಸುವಂಥ ರೀತಿಯಲ್ಲಿ ಸಂಘಟನೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ ರಾಜ್ಯಾಧ್ಯಕ್ಷರ ಹೆಸರು ಯಾರೇ ಯಾವುದೇ ಘೋಷಣೆ ಮಾಡಿದರೂ ಕೂಡ ಎಲ್ಲರೂ ಒಕ್ಕಟ್ಟಿನಿಂದ ನಾವು ಕೆಲಸ ಮಾಡ್ತೀವಿ ಮಹಿಳೆಯರ ಯಾಕೆ ಆಗಬಾರ್ದು ಎಲ್ಲದರಲ್ಲೂ ಕೂಡ ಎಲ್ಲ ನಾವು ಜೊತೆಗೇ ಕೆಲಸ ಮಾಡಬೇಕಾದ್ರೆ ಇವತ್ತು ಮಹಿಳೆಯರಾದರೂ ಕೂಡ ಏನು ತಪ್ಪಿಲ್ಲ ಆದರೆ ಮುಖ್ಯ ನಮ್ಮ ಮುಖಂಡರು ಯಾರನ್ನು ಯಾರ ಹೆಸರನ್ನು ಅನೌನ್ಸ್ ಮಾಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಸಹಮತಿಯನ್ನು ಕೊಡ್ತೇವೆ ರಾಜ್ಯ ರಾಜಕಾರಣಕ್ಕೆ ಶೋಭಾ ಕರಂದ್ಲಾಜಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದಲೇ ಬರ್ತಾರೆ ಅನ್ನುವಂತಹ ಮಾತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಬರ್ತಾ ಇತ್ತು ಇನ್ಫ್ಯಾಕ್ಟ್ ಯು ಪಿ ಎಲೆಕ್ಷನ್ ಆದಾಗ ಅಲ್ಲಿ ಅವ್ರ ಜವಾಬ್ದಾರಿನ ಕೊಡ್ಲಾಗಿತ್ತಲ್ಲ ಆ ಸಂದರ್ಭದಲ್ಲಿ ಕೂಡ ಕೇಳಿ ಬರ್ತಾ ಇದ್ದ ಮಾತು ಕರ್ನಾಟಕ ರಾಜ್ಯ ಕಾರಣಕ್ಕೆ ಅವ್ರನ್ನ ಇಳಿಸೋ ಕಾರಣಕ್ಕೋಸ್ಕರ ಇಲ್ಲಿನ ಎಕ್ಸ್ಪೀರಿಯನ್ಸ್ ಅನ್ನು ಅವ್ರು ತಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ಹೈಕಮಾಂಡ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ ಅನ್ನೋ ಮಾತಿತ್ತು